ಸದುಪಯೋಗ ಪಡೆದುಕೊಳ್ಳಬೇಕು. ಅವರು ಕಿರಣ್ ಬಾಗ್ಲೆ ಅವರು ಎಲ್ರಿಗೂ ಚಿರಪರಿಚಿತ
ಉಬಳಿಲಿ ಅವರು ನಮ್ಮ ಚೇಂಬರ್ ಅವರು ಎಲ್ಲಾ ಮೆಂಬರ್ಸ್ ಆಗಿ ಎಲ್ಲಾ ಕಮಿಟಿ ಮೆಂಬರ್ಸ್ ಎಲ್ಲರೂ ಪರಿಚಯ ಇರೋದಂತ ಅವರು ನಾವು ಈ ಹಾಲ್ ಕೊಡ್ತೀರಾ ಅಂತ ಕೇಳಕ್ ಬಂದಾಗ ಅವರು ಪ್ರಭಾವದಿಂದ ನಾವು ಏನು ರೇಟ್ ಎಷ್ಟು ಕೊಡ್ಬೇಕು ಏನು ಹೇಳಕ್ ಆಗಲಿಲ್ಲ ಅವರು ನಮ್ಮ ರೇಟ್ ಕಿಂತ ಒಂದು 50% ಕನ್ಸೆಷನ್ ಕೊಡ್ಬೇಕು ಅಂತ ಕೇಳಿದ್ದಕ್ಕೆ ಅವರು ಇದನ್ನು ಬೆಲೆ ಕೊಟ್ಟು ನಾವು ಒಪ್ಕೊಂಡಿದ್ವಿ ಮತ್ತು ತಮಗೆ ಫೋಟೋಗ್ರಫಿ ಅಸೋಸಿಯೇಷನ್ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದು ರೆನ್ಯುವೇಟ್ ಆದಮೇಲೆ ಇದೇ ಫಸ್ಟ್ ಫಂಕ್ಷನ್ ಅವರು ಮಾಡಿರೋದು ಇದರಿಂದ ಫೋಟೋಗ್ರಾಫರ್ಸ್ ತಮ್ಮೆಲ್ಲ ನಮಗೆ ಚೇಂಬರ್ಗೆ ಮತ್ತು ಹಾಗೂ ಈ ಜಾಗ ಮತ್ತು ಈ ಹಾಲ್ಗೆ ಒಂದು ಒಳ್ಳೆಯದಾಗಲಿ ಅಂತ ಒಂದು ಭಾವಿಸಿ ಈ ಮಾಡಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ತಂದಿದೆ ಇಂದು ಹಾಬಿ ಇದು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಸ್ವಲ್ಪ ಫೋಟೋಗ್ರಫಿ ತೆಗೀತಿದ್ರು ಅದರ ನಂತರ ನಮ್ಮ ಚಿಕ್ಕಮ್ಮವರು ಜಾಸ್ತಿನೇ ಅದ್ರ ಬಗ್ಗೆ ನಾಲೆಜ್ ಪಡ್ಕೊಂಡ್ರು ಅವಾಗಿನ ಕಾಲದಲ್ಲಿ ನಾನು ಹೇಳ್ತಾರೆ ಒಂದು 40% ಕಾಲ ಹಿಂದೆ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಅಥವಾ ಇಷ್ಟು ಎಕ್ಸ್ಪೆನ್ಸಿವ್ ಕ್ಯಾಮರಾ ಹುಬ್ಬಳ್ಳಿಯಲ್ಲಿ ತರ್ತಾ ಇರೋದು ಅಥವಾ ಈವನ್ ಅವೈಲಬಿಲಿಟಿ ಮೋಸ್ಟ್ ಆಫ್ ದ ಸ್ಟುಡಿಯೋಸು ಅವಾಗ ಇರ್ತಿರ್ಲಿಲ್ಲ 40-45 ವರ್ಷದ ಹಿಂದೆ ಅವಾಗಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಅವಾಗ ನಮ್ಮ ಚಿಕ್ಕಮ್ಮವ್ರ ಒಂದು ಕ್ಯಾಮ್ರಾ ತಂದಾಗ ಅವರಿಂದ ನಾನು ಬಹಳ ಕಲಿತೆ ಅಂದ್ರೆ ಫೋಟೋಗ್ರಫಿ ಇಸ್ ಹಾಬಿ ಫಾರ್ ಮೀ ನಾನು ಎಲ್ಲೇ ಯಾವುದೇ ಊರು ಹೋದ್ರೆ ಕ್ಯಾಮ್ರಾ ನನ್ನ ಕಾರಣಕ್ಕೆ ಇರಲೇಬೇಕು ಆದ್ರೆ ಇವತ್ತೇನಾಗಿದೆ ಈ ಸರಿನೋ ತಪ್ಪು ಗೊತ್ತಿಲ್ಲ ಈ ಮೊಬೈಲ್ ಬಂದ್ಬಿಟ್ಟು ಕ್ಯಾಮ್ರಾ ಬದಿಗಿಡ್ತೀವಿ ಎಂತ ಚಿತ್ರ ಕೂಡ ಮೊಬೈಲ್ದಾಗೆ ಕ್ಯಾಮ್ರಾದಾಗ ತಂದಿದ್ದಂಥ ಕ್ವಾಲಿಟಿ ಕ್ಯಾಮ್ರಾದಂತ ನಾವೇನೋ ಒಂದು ಪೇಶನ್ಸ್ ತಗೊಂಡು ಒಂದು ಫೋಕಸ್ ಮಾಡಿ ಒಂದು ಹೇಗೆ ತೆಗಿತೀವಿ ಅದು ಬರೋಲ್ಲ ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಈ ಕ್ಯಾಮ್ರಾದಾಗ ತೆಗೆದಾಗ ನಾನು ಸ್ಟಾರ್ಟ್ ಮಾಡಿದ್ದು ಇದು ಒಂದು Clip 3 ಅಂದ್ರೆ Clip 3 ಕ್ಯಾಮ್ರಾ ಇನ್ನೂ ಇದೆ ಅದರಿಂದ ನಾನು ತಗೊಂಡು ಬಂದಿದ್ದೀನಿ ಆಮೇಲೆ ಮುಂದೆ ಈಗ ನಾನು ಲಾಸ್ಟ್ ಅಂದರೆ D90 ಇದೆ ಅದಾದ್ಮೇಲೆ ನಾನು ಮುಂದೆ ತಗೊಳ್ಳಿಲ್ಲ ಈಗ ನಾನು ಕನ್ಫ್ಯೂಷನ್ ತೆಗೆದಿದ್ದೀನಿ ಮೊನ್ನೆ ಬೀದರ್ ಜಿಲ್ಲೆಯ ಅನುಭವ ಮಂಟಪಕ್ಕೆ ಹೋದಾಗ ಆ ಬಸವಣ್ಣನ ಬಾಲ್ಯದ ಜೀವನವನ್ನ ಅಲ್ಲಿ ಚಿತ್ರವನ್ನು ಬರೆದಿರ್ತಕ್ಕಂಥದ್ದನ್ನು ನೋಡಿದೆ ಅಂದರೆ ಸಮಾಜದಲ್ಲಿ ಇವತ್ತು ಎಲ್ಲದ ಒಂದು ಜೀವನದ ಒಂದು ನನ್ನ ಬಾಲ್ಯದ ಜೀವನವನ್ನು ಇವತ್ತು ಜೀವಂತವಾಗಿರ್ತಕ್ಕಂಥ ಯಾವುದಾದ್ರು ಒಂದು ವೃತ್ತಿ ಇದೆಯಪ್ಪ ಅಂತಂದ್ರೆ ಸಮಾಜದಲ್ಲಿ ಅದು ಫೋಟೋಗ್ರಾಫರ್ ವೃತ್ತಿ ಅನ್ನುವಂಥ ಮಾತನ್ನು ನಾನು ಒಪ್ಕೋಬಿಟ್ಟಾರೆ ಅಂದರೆ ನಾವು ಹೆಂಗಿದ್ವಿ ಈ ಸಮಾಜ ಹೆಂಗಿತ್ತು ಇವತ್ತು ಪಕ್ಷಿಗಳು ಯಾವ ರೀತಿ ಹಿಂದೆ ಇದ್ವು ಇವತ್ತಿದ್ದಾವೆ ಅನ್ನುವಂಥದ್ದನ್ನು ಇವತ್ತು ವನ್ಯಜೀವಿಗಳಿರ್ಬೋದು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಮಾನವ ಇರ್ಬೋದು ಇವತ್ತು ಆಕಾಶದಲ್ಲಿರ್ತಕ್ಕಂಥ ಅನೇಕ ಛಾಯಾಚಿತ್ರವನ್ನು ಇವತ್ತು ಚಂದ್ರಯಾನಕ್ಕೆ ಹೋಗಿ ಅಲ್ಲಿ ಕೂಡ ಒಂದು ಫೋಟೋಗ್ರಾಫರ್ನ ತೆಗೆದು ಇವತ್ತು ಸಮಾಜಕ್ಕೆ ಇವತ್ತು ಬಿತ್ತಿರ್ತಕ್ಕಂಥ ಕೆಲಸವನ್ನು ನೋಡ್ತಾ ಇದ್ದೇನೆ ಇವತ್ತು ಅನೇಕ ಆಕಾಶದಲ್ಲಿರ್ಬೋದು ಭೂಮಿಯಲ್ಲಿರ್ಬೋದು ಪಾತ್ರದಲ್ಲಿರ್ಬೋದು ಅದು ಜನಮಾನಸಕ್ಕೆ ಅದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಇವತ್ತು ಸಮಾಜದಲ್ಲಿ ಯಾರು ಮಾಡ್ತಾರಪ್ಪ ಅಂತಂದ್ರೆ ಅದು ಫೋಟೋಗ್ರಾಫರ್ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗಿದೆ ಯಾಕಂದ್ರೆ ಯಾವುದೇ ಒಂದು ಗ್ರಹಣ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗ್ರಹಣವನ್ನು ನೋಡಬಾರ್ದು ಅನ್ನುವಂಥದ್ದು ಬಹಳ ಜನ ಹೇಳ್ತಾರೆ ಆ ಗ್ರಹಣವನ್ನು ನೋಡಬಾರ್ದು ಅನ್ನುವಂಥ ಇದ್ದಾಗ ಕೂಡ ಅದನ್ನು ಸರಿ ಹಿಡಿಬೇಕು ಆ ಸಮಾಜಕ್ಕೆ ತೋರಿಸ್ಬೇಕು ಅನ್ನುವಂಥ ಛಲ ಇರತಕ್ಕಂಥದ್ದು ಅದು ಫೋಟೋಗ್ರಾಫರ್ಗೆ ಅನ್ನುವಂಥ ಮಾತನ್ನು ನಾನು ಹೇಳ್ಬೇಕಾಗಿರ್ತದೆ ಅಂದರೆ ಆ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು ಸಮಾಜದಲ್ಲಿ ನಿಮ್ಮ ಮಾತನ್ನ ಕೇಳದೇ ಇರ್ತಕ್ಕಂಥ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಕೊಂಡು ಸಣ್ಣ ವ್ಯಕ್ತಿ ಇದ್ರು ಕೂಡ ನೀವು ನಿಲ್ಲಂದ್ರೆ ನಿಲ್ತಾರೆ ಆ ಕಡೆ ಸರಿಯಾದ್ರೆ ಆ ಕಡೆ ಸೇರಿತಾರೆ ಈ ಕಡೆ ಸರಿಯಾದ್ರೆ ಈ ಕಡೆ ಸೇರಿತಾರೆ ಯಾಕಂದ್ರೆ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕಲ್ಪನೆ ಇರ್ತಕ್ಕಂಥ ಇವತ್ತು ಇವಂಗ್ ಇದೇ ರೀತಿ ಹೊಡೆದಾಗ ಅವನ ಚಿತ್ರವು ಕೂಡ ಇವತ್ತು ಉತ್ತಮ ರೀತಿ ಬರ್ತೈತೆ ಅನ್ನುವಂಥದ್ದನ್ನ ಇವತ್ತು ಸಮಾಜದಲ್ಲಿ ತಾವು ತೋರಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಇವತ್ತು ಕಿರಣ್ ಬಾಕ್ಳೆ ಬಗ್ಗೆ ಭಾಳ ಹೇಳ್ತಕ್ಕಂಥದ್ದು ಏನು ಇದೆ ಯಾಕಂದ್ರೆ ನಾನು ಅಲ್ಲೇ ಅವ್ರದ್ದೇನು ಒಂದು ಫೋಟೋಗ್ರಾಫರ್ ಸ್ಟುಡೇ ಅದರ ಪಕ್ಕದಲ್ಲಿ ನಾನು ಒಂದು 5 ವರ್ಷ ಆ ಕುಂಬ್ರೆಪೇಟೆ 6 ನಂಬರ್ ಶಾಲೆಯಲ್ಲಿದ್ದಾಗ ಬಾಲ್ಯದಿಂದ ಕೂಡ ನೋಡ್ತಾ ಇದ್ದೇನೆ ಅವರು ಅನೇಕ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಇವತ್ತು ಒಂದು ಫೋಟೋಗ್ರಾಫರ್ ವೃತ್ತಿ ಈ ಮಟ್ಟಕ್ಕೂ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು ನಮ್ಮ ಈ ಭಾಗದಲ್ಲಿ ಯಾರಾದಾರಪ್ಪ ಅಂತಂದ್ರೆ ಅದು ನಮ್ಮ ಕಿರಣ್ ಬಾಕ್ಳೆ ಅವರನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಫೋಟೋಗ್ರಾಫರ್ಗಾಗಿ ಇವತ್ತೇನು ಅನೇಕ ಇವತ್ತು ಮುಂಬೈಗೆ ಹೋಗೋದಾಗಲಿ ಚೆನ್ನೈಗೆ ಹೋಗೋದಾಗಲಿ ಬೆಂಗಳೂರಿಗೆ ಹೋಗೋದಾಗಲಿ ಅವು ಎಲ್ಲವೂ ಕೂಡ ಇಲ್ಲೇ ರೀತಿಯ ಸಿಗೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿದ್ದಾರೆ
ಇನ್ನು ಕೂಡ ಬರ್ತಕ್ಕಂತ ದಿವಸದಲ್ಲಿ ಇವತ್ತೇನು 5 ವರ್ಷಗಳ ತಾವು ಯಶಸ್ವಿ ಈ ಪ್ರದರ್ಶನ ತಾವೇನು ಮಾಡ್ತಾ ಇದ್ದೀರಿ ಇದನ್ನು ಸತತವಾಗಿ ಇದನ್ನು ಮುಂದುವರಿಸತಕ್ಕಂತ ಕೆಲಸವನ್ನ ತಾವು ಮಾಡ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಟೆಕ್ಸ್ಟೈಲ್ ಇಲಾಖೆಯಲ್ಲಿ ತಮ್ಮದೇ ಇಲಾಖೆಯಲ್ಲಿ ಬರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಮ್ಮ ವೃತ್ತಿಯಲ್ಲಿ ಅದರ ಉಪಯೋಗವನ್ನು ತಾವು ಪಡೆದುಕೊಳ್ಳ್ರಿ ನಿಮ್ಮ ಫೋಟೋಗ್ರಾಫರ್ ವೃತ್ತಿಯಿಂದ ಯಾವುದೇ ಕೆಲಸ ಕಾರ್ಯಗಳು ಬಂದರೆ ನನಗೆ ಅನೇಕ ಯೋಜನೆಗಳು ಇವತ್ತು ನನ್ನ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ತಮ್ಮ ಕುಟುಂಬದವ್ರು ಇರ್ಬೋದು ಇವತ್ತು ತಮ್ಮ ಫೋಟೋಗ್ರಾಫರ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರನ್ನ ಯಾವುದೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಕೌಶಲ್ಯ ತರಬೇತಿಯನ್ನು ಕೊಡ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ನಮ್ಮ ಇಲಾಖೆಯಲ್ಲಿ ನಡೀತಕ್ಕಂಥದ್ದು ಈಗ ತಾನೇ ವಿನಯ್ ಜೀವನವರು ಕೂಡ ಒಂದೆರಡು ವಿಚಾರವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಿಮ್ಮ ಒಂದು ವೃತ್ತಿ ಬಾಂಧವರಿಂದ ಬಂದರೆ ಖಂಡಿತವಾಗಿ ನಾನು ನಿಮ್ಮ ಜೊತೆ ಸ್ಪಂದನೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು 4 ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈಕರ ಪ್ರತಿ ವರ್ಷದಂತೆ ನಮ್ಮ ಹುಬ್ಬಳ್ಳಿ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ ಸಂಘದಿಂದ ಹಿರಿಯ ಛಾಯಾಗ್ರಾಹಕರನ್ನು ಸನ್ಮಾನಿಸುತ್ತಾ ಬಂದಿದ್ದೇವೆ ಹಾಗೂ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಮತ್ತೆ ನನಗೆ ಹುಬ್ಬಳ್ಳಿ